ನಮಸ್ಕಾರಗಳು ಈ ದಿನದ ಕತೆ ಕನ್ನಡ ಸಣ್ಣ ಕತೆಗಳು ಅನ್ನುವಂತಹ ಪುಸ್ತಕದಲ್ಲಿ ಮೂರನೇ ಕಥೆಯಾದಂತಹ ಗುರುಗಳ ಮಹಿಮೆ ಅನ್ನುವಂಥ ಕಥೆಯನ್ನು ಆಯ್ಕೆ ಮಾಡಿಕೊಂಡಿದ್ದೀನಿ ಈ ಗುರುಗಳ ಮಹಿಮೆ ಅನ್ನುವಂಥ ಕಥೆಯನ್ನು ಬರೆದವರು ಎ ಆರ್ ಕೃಷ್ಣ ಶಾಸ್ತ್ರಿಯವರು ಎ ಆರ್ ಕೃಷ್ಣ ಶಾಸ್ತ್ರಿ ಮತ್ತು ಟಿ ಎಸ್ ವೆಂಕಣ್ಣಯ್ಯನವರು ಕುವೆಂಪುರವರ ಗುರುಗಳು ಅಂತ ಹೇಳಲಾಗುತ್ತೆ ಹಾಗೆ ಕನ್ನಡ ಸಾಹಿತ್ಯದ ಅಶ್ವಿನಿ ದೇವತೆಗಳು ಅಂತಲೂ ಕೂಡ ನಾವು ಇವರನ್ನು ಕರಿತೀವಿ ಈ ಗುರುಗಳ ಮಹಿಮೆ ಅನ್ನುವಂತಹ ಒಂದು ಕೃತಿ ಏನು ಈ ಕತೆ ಇದೆ ಈ ಕತೆ ಒಬ್ಬ ಹೆಣ್ಣು ಮಗಳು ಮತ್ತು ಒಬ್ಬ ಗುರು ಇವರ ನಡುವೆ ನಡೆಯುವಂತಹ ಕೆಲವು ಸಂವಾದಗಳ ಒಂದು ಮಾಹಿತಿಯನ್ನು ಕೊಡುವಂತಹ ಒಂದು ಚಿತ್ರಣ ಇದು ಇಲ್ಲಿ ಮೊದಲನೆಯ ಒಂದು ಭಾಗದಲ್ಲಿ ಕತೆ ಹೀಗೆ ಪ್ರಾರಂಭ ಆಗುತ್ತೆ ಯಾಕೆ ತಾಯಿ ಹೀಗೆ ಊರು ಬಿಟ್ಟು ಸಂಸಾರ ಬಿಟ್ಟು ಇಲ್ಲಿ ತಿಂಗಳುಗಟ್ಟಲೆ ಒಪ್ಪತ್ತು ವನವಾಸ ಮಾಡಿಕೊಂಡು ನವಿಯುತ್ತಿದ್ದೀರಿ ಇದು ಗುರುಗಳು ಕೇಳುವಂಥದ್ದು ನನಗೇನಿದೆ ಸಂಸಾರ ಮಾಡಿಕೊಂಡು ಹೋಗುವವರು ಹೋಗುತ್ತಾರೆ ಅದಕ್ಕೆ ತಾಯಿ ಆಗಂತೀರಿ ತುಂಬಿದ ಸಂಸಾರ ಗಂಡ ಮಕ್ಕಳು ಮೊಮ್ಮಕ್ಕಳು ಬೇಕಾದಾಗಿದ್ದಾರಲ್ಲ ಯಾರಿದ್ದರೇನು ನನ್ನದು ಅನ್ನುವ ಪದಾರ್ಥ ಒಂದಿಲ್ಲ ಅವರೆಲ್ಲ ನಿಮ್ಮವರಲ್ಲವೇ ಅದಕ್ಕೇನು ಪ್ರಪಂಚವೆಲ್ಲ ನನ್ನದೇ ಇಲ್ಲಿ ಗುರುಗಳು ಮತ್ತು ಆ ಮಹಿಳೆಯ ನಡುವೆ ನಡೆಯುವಂತಹ ಕೆಲವು ಮಾತುಕತೆಗಳು ಆಹಾ ಅದು ದೊಡ್ಡ ಮಾತು ಸತ್ಯವಾದ ಮಾತು ಸತ್ಯ ಅಂತ ಕಂಡ ಬ ಕಂಡು ಬಂದ ಮೇಲೆ ತಾನೇ ಸತ್ಯ ಅಲ್ಲವೇ ಮತ್ತೆ ಕಂಡ ಕಂಡವರೆಲ್ಲ ಇಲ್ಲಿ ತುಂಬ ಸತ್ಯ ಇದೆ ಎಂದು ಹೇಳಿದರು ಅದಕ್ಕಾಗಿ ಬಂದಿದ್ದೇನೆ ನನಗೂ ಸತ್ಯ ಕಂಡು ಬಂದರೆ ತಾನೇ ಸತ್ಯ ಅಡ್ಡಿ ಏನು ಹಾಗೆಂದು ಎಷ್ಟು ದಿವಸ ಮನೆ ಮಠ ಬಿಟ್ಟು ಇಲ್ಲಿರುತ್ತೀಯಮ್ಮ ನನ್ನ ಕೆಲಸವಾಗುವ ತನಕ ಆಗುವ ಕೆಲಸ ಎಲ್ಲಿದ್ದರೂ ಆಗುತ್ತೆ ಹಾಗಾದರೆ ದೇವರು ಗುರುಗಳು ಯಾತ್ರೆ ತೀರ್ಥ ಸೇವೆ ಪೂಜೆ ಅಂತ ಯಾಕಾಯಿತು ಎಲ್ಲ ಬರೀ ಭ್ರಾಂತಿ ತಾಯಿ ಮತ್ತು ಎಷ್ಟೋ ಜನ ನಾನು ಇಲ್ಲಿಗೆ ಬಂದ ಮೇಲೆ ಬಂದು ತಮ್ಮ ತಮ್ಮ ಕೆಲಸ ನೆರವೇರ್ತು ಅಂತ ಅವರವ್ರ ಊರಿಗೆ ಹೋದ್ರಲ್ಲ ಅದು ಅವರವರ ಊರಿನಲ್ಲಿದ್ದರೆ ಆಗುತ್ತಿತ್ತು ಗಿಡದ ಮೇಲೆ ಹಣ್ಣಾಗುತ್ತಿದ್ದುದನ್ನು ಇಲ್ಲಿಗೆ ತಂದು ಇಲ್ಲಿಗೆ ತಂದು ಅಡೆ ಹಾಕಿಕೊಂಡು ಹೋದರು ಅಷ್ಟೆ ನಾನು ಊರಿನಲ್ಲಿದ್ದು ಮಾಡುವುದನ್ನು ಮಾಡುವುದನ್ನೆಲ್ಲ ಮಾಡಿ ಮಾಡಿ ಸಾಕಾಯಿತು ಕೇಳಿದ ಕೇಳಿದ ರಥವೆಲ್ಲ ಆಯಿತು ಪೂಜೆ ಪೂಜೆಯಾಯಿತು ಏನೂ ಫಲವಾಗಲಿಲ್ಲ ಅದಕ್ಕೋಸ್ಕರ ನನ್ನ ಕೆಲಸವಾಗುವ ತನಕ ಎಷ್ಟೇ ದಿನವಾಗಲಿ ಇಲ್ಲೇ ಇದ್ದು ಬಿಡೋಣ ಅಂತ ಮನಸ್ಸು ಗಟ್ಟಿ ಮಾಡಿಕೊಂಡು ಬಂದು ಬಿಟ್ಟಿದ್ದೀನಿ ಅಗತ್ಯವಾಗಿ ಇರಿ ತಾಯಿ ನನಗೇನು ಭಾರ ದೇವರ ಸೇವೆ ಕೆಟ್ಟದ್ದೇ ಆದರೆ ಮನಸ್ಸಿನ ತುಂಬ ಆಸೆ ತುಂಬಿಕೊಂಡು ಮಾಡಿದ ಸೇವೆ ಫಲಿಸುವುದಿಲ್ಲವಮ್ಮ ಇದು ಒಳ್ಳೆ ಚೆನ್ನಾಯಿತು ಸೇವೆ ಮಾಡುವುದೇ ಆಸೆ ಇಟ್ಕೊಂಡಿರುವುದರಿಂದಲ್ಲವೇ ಆಸೆ ಇಲ್ದಿದ್ರೆ ಯಾರು ದುಡಿಯುತ್ತಿದ್ರು ನೀವು ಹೇಳೋದು ನಿಜ ಎಲ್ಲರೂ ದುಡಿಯುವುದು ಆಸೆ ಇಟ್ಟುಕೊಂಡೆ ಆ ದುಡಿತಕ್ಕೆ ಫಲವೇನು ಇರುತ್ತೆ ಆದರೆ ನಮ್ಮ ತಮ್ಮ ಆಸೆಯೇ ನೆರವೇರುತ್ತೆ ಎಂಬ ಭರವಸೆ ಮಾತ್ರ ಹೇಳುವುದಕ್ಕಾಗುವುದಿಲ್ಲ ಈ ಮಾತು ಕೇಳುವುದಕ್ಕೆ ಈ ಮಾತು ಕೇಳುವುದಕ್ಕೆ ನಾನು ಇಲ್ಲಿಗೆ ಬಂದದ್ದು ಇಷ್ಟು ದಿವಸ ಸೇವೆ ಮಾಡಿ ಇದೇ ಸತ್ಯ ಸತ್ಯ ಇರುವುದು ಒಂದೇ ತಾಯಿ ಯಾವಾಗಲೂ ಒಂದೇ ಅದು ಬೇಡದವರಿಗೆ ಹಿತವಾಗಿರುವುದಿಲ್ಲ ಮಿಥ್ಯ ಹಲವು ರೂಪ ಹಿತ ಸತ್ಯವೋ ಮಿಥ್ಯವೋ ಹಿತವೋ ಹಿತವೋ ನಾನು ಈ ವೇದಾಂತ ಬೋಧೆಯನ್ನು ಕೇಳುವುದಕ್ಕಲ್ಲ ಇಲ್ಲಿಗೆ ಬಂದದ್ದು ನನಗೆ ಅದು ಬೇಡ ಬೇಡ ಅಂದರೆ ಹೇಗೆ ತಾಯಿ ಕೊನೆಗೆ ಎಲ್ಲರಿಗೂ ದೊರೆಯುವುದು ಅದೆಯೇ ನಾವು ಬೇಡವೆಂದರೂ ಅದು ಬಿಡುವಾಗಿಲ್ಲ ಈಗಂತೂ ನನಗೆ ಇನ್ಯಾವುದು ಬೇಡ ನಾನು ಮತ್ತೇನನ್ನು ಕೇಳುವುದಿಲ್ಲ ಹಾಗಾದರೆ ನೀವು ಕೇಳುವುದೇನು ನಾನು ಆಗಲೇ ಹೇಳಿದ್ದೀನಲ್ಲ ಮತ್ತೆ ಹೇಳಬೇಕೇ ಇಲ್ಲಿಗೆ ಬಂದರೆ ಯಾರೂ ಯಾವುದನ್ನು ಕೇಳಲೇಬೇಕಾಗಿಲ್ಲ ಗುರುಗಳ ದೃಷ್ಟಿ ಬಿದ್ದರೆ ಸಾಕು ಕೆಲಸವಾಗಿ ಬಿಡುತ್ತದೆ ಗುರುಗಳು ಯಾರೊಡನೆಯೂ ಮಾತೇ ಆಡುವುದಿಲ್ಲ ಎಂದು ಹೇಳಿದ್ದರು ನಿಜ ತಾಯಿ ನಾನು ಇದುವರೆಗೆ ಯಾರೊಡನೆಯೂ ಇಷ್ಟು ಮಾತನಾಡಿದ್ದಿಲ್ಲ ಎಲ್ಲರೂ ಅವರವರ ಕೆಲಸ ಮಾಡಿಕೊಂಡು ಪ್ರಸಾದ ಪಡೆದು ಹೊರಟು ಹೋಗುತ್ತಿದ್ದರು ನಾನು ಯಾರಿಗೆ ಏನು ಮಾಡಿದೆ ಏನು ಮಾಡಬಲ್ಲೆ ಹಾಗಾದರೆ ನನ್ನ ಕೆಲಸ ಆಗುವುದಿಲ್ಲ ಎಂದು ಹೇಳುವುದಕ್ಕೆ ನನ್ನೊಡನೆ ಇಷ್ಟು ಮಾತನಾಡುತ್ತಿದ್ದೀರಾ ನಾನೇನು ಮಾಡಲಿ ತಾಯಿ ಕೆಲಸವಾಗುವುದು ಬಿಡುವುದು ನನ್ನ ದಿನವೇ ಮತ್ತೆ ಯಾರ ದಿನ ಭಗವಂತನ ಅಧೀನ ಅವನಿಂದಲೇ ಮಾಡಿಸಿಕೊಡಿ ಅವನು ನನ್ನ ಅಧೀನವೇ ಮತ್ತೆ ಯಾಕೆ ಗುರುಗಳು ಗುರುಗಳು ಎನ್ನುವುದು ಅದು ಅವರವರ ವಿಶ್ವಾಸ ಅಷ್ಟೇ ಮತ್ತೆ ನನ್ನ ಸೇವೆಗೆ ಫಲವಿಲ್ಲವೇ ಶ್ರಮಕ್ಕೆ ಫಲವಿಲ್ಲವೇ ಇದೆ ಆದರೆ ಆಸೆ ಇಟ್ಟುಕೊಂಡು ಸೇವೆ ಮಾಡಿದರೆ ಇನ್ನೂ ಕರ್ಮ ಸುತ್ತುಕೊಳ್ಳುತ್ತದೆ ಅಷ್ಟೆ ಹಾಕಿಕೊಂಡರೆ ಹಾಕಿಕೊಳ್ಳಲಿ ಅದರಿಂದ ದೇವರಿಗೂ ತೊಡಕಾಗುತ್ತದಮ್ಮ ಆಗಲಿ ಅವನು ಸೇವೆ ಮಾಡಿಸಿಕೊಂಡದ್ದು ಸುಮ್ಮನೆಯೇ ಹಾಗೆ ವ್ಯಾಪಾರಕ್ಕೆ ಹೊರಟರೆ ಅವನು ಗೋಮಟಿಯಾಗುತ್ತಾನೆ ಹೇಳಿ ನಿಮ್ಮ ಸೇವೆ ಸಾಲದು ಜೊತೆಗೆ ಇನ್ನೇನಾದರೂ ಗಟ್ಟಿ ಸಾಮಾನು ಕೊಡಿ ಎಂದರೆ ಕೊಡುವುದು ಏನು ಕೊಡಬಲ್ಲಿರಿ ಏನು ಬೇಕಾದರೂ ಏನು ಬೇಕಾದರೂ ಕೊಟ್ಟರೆ ಆಗುತ್ತೆ ಏನಮ್ಮ ನೀವು ಮಕ್ಕಳ ಫಲವನ್ನು ಕೇಳುತ್ತೀರಿ ನಿಮಗೆ ಅದು ಸಲ್ಲುವಷ್ಟನ್ನು ದೇವರು ಕೊಟ್ಟು ಬಿಟ್ಟಿದ್ದಾನೆ ಈಗ ಒಬ್ಬ ಮಗನಾದರೆ ಅವನನ್ನು ದೇವರಿಗೆ ಬಿಟ್ಟು ಬಿಡುತ್ತೀರಾ ದೇವರಿಗೆ ಬಿಟ್ಟು ಬಿಡುವುದಕ್ಕೆ ಕೇಳುತ್ತಿರುವುದು ಮತ್ತೇನು ಮಾಡೋಣಮ್ಮ ದೇವರು ನಿಮಗೆ ಸಲ್ಲಬೇಕಾದ ಪಡಿಯನ್ನು ಅಳೆದು ಬಿಟ್ಟಿದ್ದಾನೆ ಇರುವುದರಲ್ಲಿಯೇ ಯಾವುದನ್ನಾದರೂ ಕೊಟ್ಟರಾಗದೆ ಇರುವ ಮಕ್ಕಳು ಯಾರನ್ನು ಕೊಡ್ತೀರಿ ಅವರು ಈಗ ನಿಮ್ಸತ್ತೆ ಅವರನ್ನೆಲ್ಲ ಆಗಲೇ ದಾನ ಮಾಡಿಬಿಟ್ಟಿಲ್ವೇ ದಾನ ಮಾಡಿದ್ದರೇನು ಅವರು ನಮ್ಮ ಪದಾರ್ಥವಲ್ವೇ ಹೌದು ಅಲ್ಲ ಹಾಗಾದರೆ ನನ್ನ ಆಸೆ ನೆರವೇರುವುದಿಲ್ಲ ಅನ್ನಿ ನಾನು ಇಲ್ಲಿಗೆ ಇದ್ದು ದೇಹ ಕೊನೆಗಾಣಿಸುವುದೇ ಸರಿ ನಾನು ಊರಿಗೆ ಹೋಗಿ ಆಗಬೇಕಾದದ್ದೇನು ಚೆನ್ನಾಗಿ ಯೋಚನೆ ಮಾಡಿ ಹೇಳಿ ದುಡುಕ್ಬೇಡಿ ಆಮೇಲೆ ನೀವು ನಾನು ಇಬ್ಬರು ಪಶ್ಚಾತ್ತಾಪ ಪಡಬೇಕಾಗಿತ್ತು ಈ ಹೆಣ್ಮಕ್ಳಲ್ಲಿ ಒಬ್ಬರು ಇಲ್ಲದೇ ಇದ್ದರೂ ಚಿಂತೆ ಇರ್ತಿರ್ಲಿಲ್ಲ ಒಂದು ಗಂಡು ಮಗು ಬೇಕು ರಾಮ ರಾಮ ಯಾಕಮ್ಮ ಆಗಂತೀರಿ ಹೆಣ್ಮಕ್ಳು ಮಕ್ಕಳಲ್ವೇ ಅವರೆಂಥ ಮಕ್ಕಳು ಮಾಡಿಸಿಕೊಳ್ಳುವ ತನಕ ಮಾಡಿಸಿಕೊಳ್ತಾರೆ ಆಮೇಲೆ ಹೊರಟು ಹೋಗ್ತಾರೆ ನಮ್ಮ ಸಮಯಕ್ಕೆ ಯಾರೂ ಇಲ್ಲ ಮೊದಮೊದಲು ನಮ್ಮ ಮನೆಯಲ್ಲಿರುವಾಗ ಮಕ್ಕಳು ಆಮೇಲೆ ಗಂಡನ ಮನೆಗೆ ಹೋದ್ಮೇಲೆ ದೊಡ್ಡವರು ಆ ಸಂಸಾರ ಅವರಿಗೆ ಸೊಸೆಯರೇ ಮನೆಯಲ್ಲಿ ಬಿದ್ದಿರ್ತಾರೆ ಅನ್ನೋದಕ್ಕೆ ಗಂಡು ಮಕ್ಕಳಾದವರಿಗೆಲ್ಲ ಸೊಸೆಯರು ಬರ್ತಾರೆಯೇ ಬಂದವರೆಲ್ಲರೂ ಜೊತೆಯಲ್ಲಿರ್ತಾರಿಯೇ ಇದ್ದರೆ ಅವರಿಂದ ಸುಖ ಉಂಟೆ ಅದೆಲ್ಲ ಋಣಾನು ಬಂದ ಅಮ್ಮ ಯಾರಿಗೆ ಯಾರು ಇರ್ತಾರೆ ಅನ್ ಇರ್ತಾರೆ ಅಂತ ಕೇಳ್ತಾರೋ ಇರೋದಿಲ್ಲ ಅಂತ ಕೇಳ್ತಾರೋ ಅದು ನಮ್ಮ ಇಷ್ಟವೇ ಇಷ್ಟವೇನಮ್ಮ ದೇವ್ರು ಇಷ್ಟವೇ ಆಗಲಿ ಅದಕ್ಕೆ ಅವನನ್ನು ಕೇಳೋದು ಕೂಡಿಸಿ ಅಂತ ನಿಮ್ಮನ್ನು ಕೇಳೋದು ಇಲ್ದಿದ್ರೆ ಇಲ್ಲಿಗೆ ಯಾಕೆ ಬರಬೇಕಾಗಿತ್ತು ದೇವರಾದರೂ ಹೊಸ್ದಾಗಿ ಎಲ್ಲಿಂದ ಕೊಡ್ತಾನಮ್ಮ ಇರುವುದರಲ್ಲೇ ಚೌಕಾಸಿ ಮಾಡ್ತಾನೆ ಈಗಿದ್ದುದು ಬೇಡವೆಂದರೆ ತಲೆಯದನ್ನು ತೆಗೆದು ಕಾಲಿಗೆ ಹಾಕ್ತಾನೆ ಕಾಲಿನದನ್ನು ತೆಗೆದು ತಲೆಗೆ ಹಾಕ್ತಾನೆ ಆಗ ಅವಲಕ್ಷಣವಾಗುತ್ತದೆ ಎಡವಟ್ಟಾಗುತ್ತದೆ ನಾವು ಅದಕ್ಕೂ ಆಕ್ಷೇಪಿಸುತ್ತೇವೆ ನನಗೆ ಈ ವೇದಾಂತ ಬೇಕಾಗಿಲ್ಲ ನನ್ನ ಕೋರಿಕೆ ನನ್ನದು ಏನಾದರೂ ಆಗಲಿ ಭಗವಂತ ನಿನ್ನ ಸಂಕಲ್ಪ ಈಗೂ ಇದೆಯೇ ಈ ಪಾಪಕ್ಕೆ ನನ್ನನ್ನು ಗುರಿ ಮಾಡಬೇಕೇ ನಿನ್ನ ಇಚ್ಛೆ ಆಗಲಿ ತಗೊಳ್ಳಿ ಅಮ್ಮ ಈ ಬಟಲಲ್ಲಿರುವ ಕುಂಕುಮ ಇಟ್ಟುಕೊಳ್ಳಿ ಮುಂದಿನ ವರ್ಷ ಮಗನನ್ನೆತ್ತಿಕೊಂಡು ದೇವರ ದರ್ಶನಕ್ಕೆ ಬನ್ನಿ ಇದು ಮೊದಲನೆಯ ಭಾಗ ಎರಡನೇ ಭಾಗದಲ್ಲಿ ಏನು ತಾಯಿ ಮಗನನ್ನು ಎತ್ತುಕೊಂಡು ಬಂದಿರಿ ಬನ್ನಿ ಅಯ್ಯೋ ಆ ಪುಣ್ಯವೆಲ್ಲಿ ಬಂತು ಇದು ಯಾವುದು ಮತ್ತೆ ಇದೊಂದು ತಬ್ಲಿ ಮಗು ತಾಯಿ ಇಲ್ಲದ ಮಗು ಯಾಕೆ ನೀವಿದ್ದೀರಲ್ಲ ನೀವೇ ತಾಯಿ ಇದು ನನ್ನದಲ್ಲಪ್ಪ ನನ್ನ ಮಗಳದು ಅವಳು ಇದನ್ನು ನನ್ನನ್ನು ತಬ್ಲಿ ಮಾಡಿ ಓದಳು ಅದನ್ನು ತಬ್ಲಿ ಮಾಡಲಿಲ್ಲ ನಿಮ್ಮನ್ನು ತಬ್ಲಿ ಮಾಡಲಿಲ್ಲ ಅದಕ್ಕೆ ನೀವು ದಿಕ್ಕು ನಿಮಗೆ ಅದು ದಿಕ್ಕು ಇದನ್ನೇ ನಾನು ಕೇಳಿದ್ದು ನನ್ನ ಮಗನನ್ನು ಕೇಳಿದಿರಿ ದೇವರು ಮಗನನ್ನು ಕೊಟ್ಟ ಮಗಳು ಹೋಗಿ ತಬ್ಬಲಿ ಮಗುವನ್ನು ಸಾಕಿಕೋ ಎಂತಲೇ ಅದನ್ನು ನೀವು ಕೇಳಿದ್ದೀರಲ್ಲಮ್ಮ ಹೆಣ್ಣು ಮಕ್ಕಳಲ್ಲಿ ಒಬ್ಬರು ಇಲ್ಲದೆಯಾದರೂ ಒಂದು ಗಂಡು ಮಗುವಾಗಬಾರದೆ ಎಂದು ಕೇಳಲಿಲ್ಲವೇ ಏನೋ ಆಗೆಂದುಕೊಂಡೆ ಆಗೆಂದುಕೊಂಡ ಅಕ್ಷಣ ಅವಳು ಸತ್ತೇ ಹೋಗಲಿ ಅಂತ ನನ್ನ ಮನಸ್ಸಿನಲ್ಲಿತ್ತೆ ಅದೇ ಕೇಳಿದ್ದು ಅದನ್ನೇ ದೇವರು ಕೊಟ್ಟಿದ್ದು ತಾಯಿ ಸತ್ತ ಯಾವುದೋ ತಬಲಿ ಮಗು ನನ್ನನ್ನಾಗುತ್ತ ಇದೆಯೇ ಈ ವಯಸ್ಸಿನಲ್ಲಿ ಇದನ್ನ ಬೇರೆ ಕಟ್ಕೊಂಡು ಗೋಳಾಡ್ಲೆ ಮತ್ತು ದೇವರು ತಾನೇ ಏನು ಮಾಡ್ತಾನಮ್ಮ ಹೂವಿಲ್ಲದ ಮರ ಹಣ್ಣು ಹೇಗೆ ಬಿಟ್ಟಿತ್ತು ಎತ್ತ ಮಗುವಲ್ಲ ಸಾಕು ಮಗು ಯಾವುದಾದ್ರೇನು ಮೊಮ್ಮಗು ಮನೆ ಮಗುವಲ್ವೇ ಮೊಮ್ಮಕ್ಕಳನ್ನು ದತ್ತು ಕೂಡ ತೆಗೆದುಕೊಳ್ಳುವುದಿಲ್ವೇ ಸಾಕು ಈ ಧರ್ಮಶಾಸ್ತ್ರ ಈ ಮಗುವನ್ನು ನಾನು ನೋಡಲಾರೆ ಇದನ್ನು ಯಾರಾದರೂ ಸಾಕಿಕೊಳ್ಳಲಿ ನಿಮ್ಮ ಮಠಕ್ಕೆ ಇಟ್ಕೊಳ್ಳಿ ನನ್ನ ಮಗಳನ್ನು ನನಗೆ ಕೊಡಿ ಅವಳನ್ನು ನಾನು ಮಗಳು ಅಂತ ಸಾಕಿದ್ದೇನೆ ಮಗಳು ಬೇರೆ ಅಲ್ಲ ಮಗ ಬೇರೆ ಅಲ್ಲ ಅಂತ ಸಾಕಿದ್ದೇನೆ ಹೌದಮ್ಮ ಅದಕ್ಕೆ ಯಾರೇನು ಮಾಡ್ತಾರೆ ತಾಯಿ ಸತ್ತ ಮಗುವನ್ನು ಅಜ್ಜಿಗಿಂತ ಮತ್ತಾರು ಅಭಿಮಾನದಿಂದ ಸಾಕ್ತಾರೆ ಮತ್ತಾರಿಗೆ ಬೇಕು ಆ ಮಗುವನ್ನು ಇಟ್ಕೊಂಡು ನಾನೇನು ಮಾಡಲಿ ಪರದೇಶಿ ಬೇಡ ನನಗೆ ಬೇಕಾಗಿಲ್ಲ ನನ್ನ ಮಗಳು ನನಗೆ ಬೇಕು ಏನು ಹುಚ್ಚಮ್ಮ ಇದು ಈಗ ನಿಮ್ಮ ಮಗಳು ಬಂದರೆ ಭೂತದಾಗಿ ಬಂದಾಳು ಪ್ರೇತದಾಗಿ ಬಂದಾಳು ಮೊದಲಿನಾಗ ಬಂದಾಳೆ ಬಂದರೆ ನೀವೇ ಎದರಿಕೊಂಡಿರಿ ಈ ದೆವ್ವನ್ನ ಓಡಿಸಿ ಎಂದು ಓಡಿ ಬಂದಿರಿ ಬೇಡಿ ತಾಯಿ ಬೇಡಿ ಈ ದುಃಖದಲ್ಲಿ ನಿಮಗೆ ಆಗ ಆಮೇಲೆ ಸರಿ ಹೋಗುತ್ತದೆ ನಾವು ಯಾವುದಕ್ಕೂ ಆಸೆ ಪಡಬಾರದು ದೇವರನ್ನು ಇದು ಕೊಡು ಅಂತ ಕೇಳುವುದಕ್ಕೆ ಹೋಗಬಾರದು ಅವ್ನು ಕೊಟ್ಟದ್ದನ್ನು ಪ್ರಸಾದವಾಗಿ ಸಂತೋಷದಿಂದ ಸಮಾಧಾನದಿಂದ ತೆಗೆದುಕೊಳ್ಬೇಕು ಎಂದು ನಾನು ಹೋದ ವರ್ಷವೇ ಹೇಳಲಿಲ್ವೇ ಬೇಡಿ ಒಂದು ಸಾರಿ ಆಸೆ ಪಟ್ಟು ಕೇಳಿ ಎಡವಟ್ಟಾಯಿತು ಇನ್ನೊಂದು ಸಾರಿ ಆಸೆ ಪಡಬೇಡಿ ಭಗವಂತನ ಸಂಕಲ್ಪದಲ್ಲಿ ಕಾರ್ಯಕ್ರಮದಲ್ಲಿ ಏನೇನೋ ಹೇಗೆ ಹೇಗೆ ನಡೆಯಬೇಕೆಂದಿದೆಯೋ ಅದು ಹಾಗೆ ಆಗಿಯೇ ನಡೆಯಲಿ ಅವನು ತನ್ನ ಯಂತ್ರದಲ್ಲಿ ಒಂದು ಕಡೆಯ ಕೀಲನ್ನು ಕಿತ್ತು ತಾನೇ ಇನ್ನೊಂದು ಕಡೆಗೆ ಹಾಕಬೇಕು ಇರುವುದು ಸರಿಯಾಗಿಲ್ಲ ವ್ಯತ್ಯಾಸವಾಗಲೇಬೇಕು ಎಂದರೆ ಇಂಥ ಮಗನ ಪ್ರಾಪ್ತಿಯೇ ಇದ್ದರೆ ಅದು ಮೊದಲೇ ಆಗಬಹುದಾಗಿತ್ತಲ್ಲ ಅಂತ ಮಗನೂ ಇದ್ದಾನಲ್ಲಮ್ಮ ಇರಲಿಲ್ವಲ್ಲ ಅದಕ್ಕೆ ತಾನೇ ಬಂದು ಇಲ್ಲಿ ದೇಹತೆ ಇದ್ದದ್ದು ಮನೆಯಲ್ಲಿಯೇ ಬೆಳೆದ ಮಗನೇ ಇದ್ದನಲ್ಲ ಏನು ಈಗೇನು ತೀರಿ ಎಲ್ಲಿ ಯಾರು ನಿಮ್ಮಳಿಯ ಚೆನ್ನಾಯಿತು ಈ ಯುಕ್ತಿಯ ಮಾತನ್ನು ಕೇಳುವುದಕ್ಕೆ ಇಲ್ಲಿಗೆ ಬಂದಿದ್ದು ಅಳಿಯ ಮಗನಲ್ಲ ಸೊಸೆ ಮಗಳಲ್ಲ ಅಂತ ಕೇಳಿಲ್ವೇ ಅವನನ್ನು ಮೆಚ್ಚಿ ಆರಿಸಿ ತಂದಿರಿ ಮನೆಯಲ್ಲಿಯೇ ಇರುವ ಅಳಿಯನಾಗಬೇಕೆಂದು ತಂದೆ ತಾಯಿ ಇಲ್ಲದ ಹುಡುಗನನ್ನು ನೋಡಿಕೊಟ್ಟಿರಿ ಮನೆಯಲ್ಲಿ ಮಗನಿಗಿಂತ ಹೆಚ್ಚಾಗಿ ಸಾಕು ಸಲಹಿದಿರಿ ಅವನು ಒಳ್ಳೆಯ ಹುಡುಗನೆನಿಸಿಕೊಂಡ ಇನ್ಯಾವ ಮಗ ಅದಕ್ಕಿಂತ ಹೆಚ್ಚು ವಿಶ್ವಾಸವನ್ನು ತೋರಿಸಿಯಾನೋ ಎಷ್ಟೋ ಜನ ತಿಳಿಯ ತಿಳಿಯದವರು ಅವನನ್ನು ನಿಮ್ಮ ಮಗನೆಂದೇ ಮಾಡಿಕೊಂಡಿದ್ದಾರೆ ಮಗಳನ್ನು ಸೊಸೆ ಎಂದುಕೊಂಡಿದ್ದಾರೆ ಆಗಿದ್ದರೆ ಆ ಮಗ ಬೇಡ ಈ ಮಗ ಹುಟ್ಟಲಿ ಎಂದು ಕೇಳಿದೆನೆ ಹಾಗೆ ಆಯಿತು ಅದು ಹೇಗೆ ಅಳಿಯನೇ ಹೋಗ್ಬೇಕಾಗಿತ್ತು ಅವನಿಗೆ ಬದಲು ಮಗಳು ಹೊದಳು ಅಳಿಯ ಯಾಕೆ ಹೋಗ್ಬೇಕಾಗಿತ್ತು ಅವನ ಕರ್ಮ ಅವನೇನು ಕರ್ಮ ಮಾಡ್ದ ಹಿಂದೇನು ಮಾಡಿದ್ದನೋ ಬಿಟ್ಟಿದ್ನೋ ಈಗ ನಿಮ್ಮ ಕಣ್ಣೆದ್ರಿಗೆ ಮಾಡಲಿಲ್ವೇ ಮಾಡ್ತಿಲ್ವೇ ನಗುತ್ತಾ ನಗುತ್ತಾ ಮಾಡಿದ್ದನ್ನು ಅಳುತ್ತಾ ಅಳುತ್ತಾ ಅನುಭವಿಸಬೇಕು ಅಂಥ ಪಾಪದ ಕೆಲಸ ಅವನೇನು ಮಾಡುತ್ತಿಲ್ವಲ್ಲಪ್ಪ ಅವನೇನು ಪೋಸ್ ಪೊಲೀಸಿನವನಲ್ಲ ಅಲ್ಲ ಕಳ್ಳನಲ್ಲ ಕಾಕನಲ್ಲ ಒಬ್ಬರು ಹೊಡೆದವನಲ್ಲ ಹಿಂಸಿಸ್ತವನಲ್ಲ ಮತ್ತೊಬ್ಬರೊಡನೆ ಗಟ್ಟಿಯಾಗಿ ಮಾತನಾಡಿದವನು ಅಲ್ಲ ನಿಜ ಅದಕ್ಕೋಸ್ಕರವೇ ಅವನು ಒಳ್ಳೆಯ ಹುಡುಗ ಅಂದದ್ದು ಎಲ್ಲರೂ ಅನ್ನುತ್ತಿರುವುದು ಅಯ್ಯೋ ಮಗು ಅಳುತ್ತಿದೆ ಕರ್ಕೊಳ್ಳಿ ಸಮಾಧಾನಿಸಿ ತಾಯಿ ಇಲ್ಲ ತಬ್ಲಿಯನ್ನು ನಾನೇನು ಸಮಾಧಾಯಿಸ್ ತಾ ಸಮಾಧಾನಿಸ್ಲಪ್ಪ ಮಕ್ಕಳನ್ನ ಎತ್ತಿ ಅಭ್ಯಾಸ ಕೂಡ ತಪ್ಪೋಗಿದೆಯಲ್ಲ ಕರೆದುಕೊಳ್ಳಿ ಅಭ್ಯಾಸವಾಗುತ್ತದೆ ಈಗ ನೀವು ಎತ್ಕೊಳ್ಳಿ ನೋಡಿ ಸುಮ್ಮನಾಗ್ತದೆ ಅದಕ್ಕೆ ನೀವೇ ತಾಯಿ ಎಂಬ ಬುದ್ಧಿ ಇದೆ ಅದು ನಿಮ್ಮ ಮಗು ಅಂತ ಜ್ಞಾನವನ್ನು ನೀವು ತಂದುಕೊಳ್ಬೇಕು ಹಾಗಾದರೆ ದೇವರ ಸಂಕಲ್ಪ ನೆರವೇರುತ್ತದೆ ಸ್ವಲ್ಪ ಹಾಲಿದ್ರೆ ತರಿಸ್ಕೊಡಿ ನೋ ಹಾಕಿ ನೋಡ್ತೀನಿ ಬಿಕಾರಿ ಹತ್ತಿರ ಹಾಲಲ್ಲಿ ಬರಬೇಕಮ್ಮ ತಗೊಳ್ಳಿ ಈ ತೀರ್ಥ ತಗೊಳ್ಳಿ ಹೇಳಿ ಹೆದ್ದು ಬನ್ನಿ ತಗೊಳ್ಳಿ ಹಾಗೆ ಕುಡಿಯಿರಿ ಮಗುವಿಗೂ ಕುಡಿಸಿ ಅದೇ ಹಾಲಾಗುತ್ತದೆ ಈಗ ಮಗುವನ್ನು ಕರೆದುಕೊಳ್ಳಿ ಸಮಾಧಾನ ಮಾಡಿ ನಿಮ್ಮ ಮಗಳಿಗೆ ಹೇಗೋ ನಿಮ್ಮ ಅಡಿಯನಿಗೂ ಹೇಗೋ ಈ ಮಗುವಿಗೂ ಹಾಗೆ ಅದಕ್ಕಿಂತ ಇನ್ನೂ ಹೆಚ್ಚಾಗಿ ನೀವು ತಾಯಿ ಮೊದಲು ನೀವು ಸಮಾಧಾನ ಮಾಡಿಕೊಳ್ಳಿ ಮಗುವನ್ನು ಸ್ವಲ್ಪ ತಟ್ಟಿ ನೋಡಿ ಅದಕ್ಕೆ ಸಮಾಧಾನವಾಯಿತು ಇನ್ನೂ ನಿದ್ರೆ ಮಾಡುತ್ತದೆ ನೀವು ಸಮಾಧಾನ ಮಾಡಿಕೊಂಡರೆ ಅದಕ್ಕೆ ಸಮಾಧಾನವಾಗುತ್ತದೆ ನಾನು ಸಮಾಧಾನವಾಗಿದ್ದರೆ ನೀವು ಸಮಾಧಾನವಾಗುತ್ತೀರಿ ಎಲ್ಲಿ ಈಗ ಕೇಳಿ ಏನು ಕೇಳುತ್ತಿದ್ದೀರಲ್ಲ ಏನು ಹೇಳುತ್ತಿದ್ದೆ ಮಗು ಅಳುವುದಕ್ಕೆ ಮೊದಲು ಮಾಡಿದಾಗ ಏನೇನೋ ಹೇಳಿಕೊಂಡು ಗೋಳಾಡುತ್ತಿದ್ದೀರಲ್ಲ ಇಲ್ಲಿಗೆ ಬಂದು ನನ್ನನ್ನು ಏನು ಕೇಳಬೇಕೆಂದಿದ್ದೀರಿ ನನ್ನ ಮಗಳು ಯಾಕೆ ಸತ್ತಳು ಅಂತ ಯಾಕೆ ಅಂತ ಹೇಳಿ ಎಷ್ಟೋ ದಾರಗಳು ಗೋಜಿ ಗಂಟು ಬಿದ್ದಿತ್ತು ಅದನ್ನು ಬಿಡಿಸಲು ಹೋಗಿ ಒಂದು ದಾರ ಕಿತ್ತು ಹೋಯಿತು ಇಲ್ಲಿ ದಾರವೇನು ಬಂತು ಹಗ್ಗ ಅದೇ ಕರ್ಮಸೂತ್ರ ಅನ್ನುವುದು ಹಾಗಂದರೆ ಅದನ್ನು ನನ್ನ ಬಾಯಲ್ಲಿ ಹೊಡೆಸ್ಬೇಕೆ ಮಾಡ್ದವ್ರ ಪಾಪ ಆಡ್ದವ್ರ ಬಾಯ್ಲಿ ಅಂತ ಅದೆಲ್ಲ ಯಾಕೆ ಮುಖ್ಯವಾಗಿ ಭಗವಂತನ ಸಂಕಲ್ಪ ಅಂತ ಇಟ್ಕೊಳ್ಳಿ ಒಳ್ಳೆ ಭಗವಂತನ ಸಂಕಲ್ಪ ಆಯ್ತಲ್ಲ ಎಲ್ಲದಕ್ಕೂ ಭಗವಂತನ ಸಂಕಲ್ಪ ಭಗವಂತನ ಸಂಕಲ್ಪ ಆ ಹಾಳು ಭಗವಂತ ಎಲ್ಲಿ ಮೂಗು ಹಿಡ್ಕೊಂಡು ಕೂತಿದ್ದಾನೋ ಕಾಣಲ್ಲ ಹೌದು ತಾಯಿ ಭಗವಂತನ ಸಂಕಲ್ಪವಿಲ್ಲದೆ ಒಂದು ಹುಲ್ಲು ಎಸಳು ಅಲ್ಲಾಡುವುದಿಲ್ಲ ನನಗೆ ಅದು ಅರ್ಥವಾಗುವುದಿಲ್ಲ ನನಗೆ ತಿಳಿಯು ತಿಳಿಯುವಂಥ ಮಾತೇನಾದರೂ ಇದ್ದರೆ ಹೇಳಿ ಆಗಲಿ ನಿಮ್ಮ ಮಗಳು ಗಂಡನಿಗಾಗಿ ತನ್ನ ಜೀವತೆತ್ತಳು ಇದಕ್ಕೆ ಅವನಿಗೆ ಹೆಣ್ಣು ಕೊಟ್ಟು ಮನೆಯಲ್ಲಿ ಸಾಕಿಕೊಂಡಿದ್ದು ಮತ್ತೊಬ್ಬರಿಗೆ ಅದರಲ್ಲಿಯೂ ತನ್ನ ಗಂಡನಿಗೆ ತನ್ನ ಪ್ರಾಣಕ್ಕಿಂತ ಮತ್ತೇನನ್ನೂ ಕೊಡಬಹುದು ಆಕೆ ಇರುವ ತನಕ ಪ್ರೇಮವನ್ನು ಕೊಟ್ಟಳು ಕೊನೆಗೆ ಪ್ರಾಣವನ್ನು ಕೊಟ್ಟಳು ಅದು ತೆಳಕೆಳಗಾಗಿ ಅವಳು ಮನೆಯಲ್ಲಿ ಗೋಳಾಡುತ್ತಾ ಅವಳನ್ನು ನೋಡಿ ನೀವು ಕೊರಗುತ್ತಾ ಕೊಟ್ಟವರು ತಂದವರು ನೆರೆಯವರು ಒರೆಯವರು ಕಂಡವರು ಕೇಳಿದವರು ಓದವರು ಬಂದವರು ಎಲ್ಲರೂ ಅವಳನ್ನು ಸಪಿಸುತ್ತಾ ಮನೆಯಾಳಿ ಎಂದು ಮೂತಿ ಮೂತಿ ತಿವಿಯುತ್ತಾ ಇದ್ದಿದ್ದರೆ ಅದನ್ನು ನೋಡಿ ನೀವು ಸಹಿಸುತ್ತಿದ್ದೀರಾ ಏನೋ ಏನು ಮಾಡ್ತಿದ್ನೋ ರಾಮ ರಾಮ ಆ ದುಃಖ ಯಾರಿಗೂ ಬೇಡ ನಮ್ಮ ಜನದಲ್ಲಿ ಮನೆ ತಪ್ಪಿದ ಹೆಣ್ಮಕ್ಳು ಪಡುವ ಪಾಡು ಯಾರ್ಯಾರಿಗೂ ಬೇಡ ಈಗೀಗಂತಲೂ ಆಗ ಹೆಚ್ಚು ದುಃಖ ಪಡ್ತಿದ್ರಿ ನಿಮ್ಮ ಜೊತೆಗೆ ಆ ಹುಡುಗಿಯು ನಿಮಗಿಂತ ನೂರರಷ್ಟು ದುಃಖ ಪಡ್ತಿದ್ಲು ಹುಟ್ಟಿದ ಮೇಲೆ ಎಲ್ಲರೂ ಸಾಯಲೇಬೇಕು ಕೆಲವರು ಇಂಚು ಕೆಲವರು ಮುಂಚು ಆಕೆ ಅರ್ಶಿನ ಕುಂಕುಮ ಇಟ್ಕೊಂಡು ಇರೋ ತನಕ ಎಲ್ಲರ ಕೈಲೂ ಒಳ್ಳೆ ಎನ್ಸ್ಕೊಂಡು ಓದ್ಲು ಆ ಪುಣ್ಯ ಎಲ್ರಿಗೂ ಎಲ್ಲಿ ಬರುತ್ತೆ ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಹೋಗ್ಬೇಕೆ ಬಾಳಲಿಲ್ಲ ಬದುಕಲಿಲ್ಲ ಇನ್ನೂ ಬದುಕಿದಿದ್ರೆ ಅವಳು ಏನೇನು ಕಷ್ಟ ನೋಡಬೇಕಾಗಿತ್ತೋ ನೀವೇನೇನು ಕಷ್ಟ ನೋಡಬೇಕಾಗಿತ್ತೋ ಯಾರು ಬಲ್ಲರು ಬದುಕುವುದು ಕಷ್ಟಪಡುವುದಕ್ಕೆ ಮತ್ತೇನಕ್ಕಮ್ಮ ಸಂಸಾರದಲ್ಲಿ ಕಷ್ಟವಲ್ಲದೆ ಮತ್ತೇನಿದೆ ಎಷ್ಟೋ ಜನ ಸುಖವಾಗಿದ್ದರಲ್ವೇ ಇದ್ದಾರೆ ಎಷ್ಟೋ ಜನರು ಸುಖವನ್ನು ದೋಚಿ ಹಾಕಿಕೊಂಡು ಒಬ್ಬೊಬ್ಬರು ಅನುಭವಿಸುತ್ತಾರೆಯೋ ನಿಮಗೆ ಗೊತ್ತೇ ಇದರ ಮೇಲೆ ಯಾವ ಹುತ್ತದಲ್ಲಿ ಅಂತಾವೋ ತನ್ನ ಗಂಡನಿಗಾಗಿ ಯಾಕೆ ಜೀವ ತೆರಬೇಕಾಗಿತ್ತು ಅವ್ನು ಮಾಡಿದ ಪಾಪವೇನು ಅವನು ಯಾರು ಸುಖವನ್ನು ಕಿತ್ಕೊಂಡಿದ್ದಾನೆ ಅನ್ಯಾಯ ಮಾಡಿದ್ದಾನೆ ಅವನಿಗಿರುವುದು ಒಂದು ಮೇಷ್ಟ್ರ ಕೆಲಸ ಅದರಲ್ಲೇನು ವಂಚನೆಯೇ ಮೋಸವೇ ಸುಳ್ಳೇ ತಟವಟವೇ ಲಂಚವೇ ರುಷ್ಟವಂತೆ ಏನೂ ಇಲ್ಲವಲ್ಲ ಹಾಕಿದಿಟ್ಟು ಉಯ್ದು ಗಂಜಿ ಅಂತ ಸರ್ಕಾರದವ್ರು ತಾವಾಗೇ ಕೊಟ್ಟು ಸಂಬಳವೆಷ್ಟೋ ಅಷ್ಟು ಅದರಲ್ಲೇನು ಅವನು ಕ ಮಾಡಿದ ಕರ್ಮ ನೀವು ಹೇಳೋದು ನಿಜ ಅಮ್ಮ ಆದರೆ ಅವರು ಹೇಳುವ ಪಾಠ ಏನು ಗೊತ್ತೇ ಪಾಠ ಹೇಳುವಾಗ ಮಾಡುವ ಕೆಲಸವೇನು ಗೊತ್ತೇ ನನಗೇನು ಗೊತ್ತು ಏನೋ ಬಿ ಎ ಆದಮೇಲೆ ಕಲ್ಕತ್ತಾಗೋಗಿ ಎರಡು ವರ್ಷ ಓದ್ಕೊಂಡು ಬಂದ ಇಲ್ಲಿ ಕೆಲಸಕ್ಕೆ ಸೇರಿದ ನಿಮಗೆ ಇನ್ನೇನು ಗೊತ್ತು ಪಾಪ ಅವರು ಅಲ್ಲಿ ಓದಿದಾಗ ಇಲ್ಲಿ ಪಾಠ ಹೇಳುವಾಗ ನಿತ್ಯವೂ ಪ್ರಾಣಿಗಳನ್ನು ಕೊಲ್ಲಬೇಕು ಕುಯ್ಬೇಕು ಕತ್ತರಿಸ್ಬೇಕು ರಾಮ ರಾಮ ಹೌದಮ್ಮ ಕೇಳಿ ಬೇಕಾದರೆ ಅವುಗಳ ಫಲವೆಲ್ಲ ಎಲ್ಲಿ ಹೋಗಬೇಕು ಹಾಗಾದರೆ ಆ ಪಾಠ ಇನ್ಯಾರು ಹೇಳುವುದೇ ಇಲ್ವೇ ಅವರಿಗೆಲ್ಲ ಹೀಗೆ ಆಗುತ್ತದೆಯೇ ಕಟುಕರು ನಿತ್ಯ ಹಸು ಕೊಲ್ಲುತ್ತಾರಲ್ಲ ಅದನ್ನು ತಿನ್ನುವರು ನಿತ್ಯ ತಿನ್ನುತ್ತಾರಲ್ಲ ಅವರಿಗೆಲ್ಲ ಹೀಗೆ ಆಗುತ್ತದೆಯೇ ಅದು ಯಾರಿಗೆ ಒಗ್ಗುತ್ತದೆಯೋ ಅವರಿಗೆ ಒಗ್ಗುತ್ತದೆ ಅಲ್ಲದೆ ಯಾರು ಯಾರು ಏನೇನು ಪಾಪದ ಫಲವನ್ನು ಎಂದೆಂದು ಯಾವ ಯಾವ ರೀತಿಯಲ್ಲಿ ಉಣ್ಣುತ್ತಾರೆಯೋ ನಮಗೆ ನಿಮಗೆ ಕಾಣುತ್ತದೆಯೇ ತಾಯಿ ಅವನು ಮಾಡಿದ ಕರ್ಮಕ್ಕೆ ಅವಳಕ್ಕೆ ಸಾಯಬೇಕು ಎಷ್ಟೋ ದಿನ ಸಂಜೆ ಮನೆಗೆ ಬಂದು ಆತನ ತಲೆ ಸಿಡಿಯುತ್ತದೆ ಮಲಗಿ ಬಿಡುತ್ತಿದ್ದ ಏನೋ ಆಯಾಸವೆಂದು ಹೊರಳುತ್ತಿದ್ದ ಸರಿಯಾಗಿ ಅನ್ನ ತಿನ್ನುತ್ತಿರಲಿಲ್ಲ ನಿದ್ರೆ ಮಾಡುತ್ತಿರಲಿಲ್ಲ ಡಾಕ್ಟರನ್ನು ಕೇಳಿದರೆ ಏನೂ ಇಲ್ಲ ಅವರಿಗೇನೋ ಅರ ಆರೋಗ್ಯ ಸರಿಯಾಗಿ ಆರೋಗ್ಯವಾಗಿದ್ದಾರೆ ಗಟ್ಟಿಮುಟ್ಟಾಗಿದ್ದಾರೆ ಎನ್ನುತ್ತಿದ್ದರು ಹೌದು ಆ ಹುಡುಗಿ ಮಾತ್ರ ಗಂಡನ ಸಂಕಟ ನೋಡಲಾರದೆ ಅಯ್ಯೋ ಇದು ನನಗಾದರೂ ಬರಬಾರದೆ ಅವರು ಆರೋಗ್ಯವಾಗಿರಬಾರದೆ ಎಂದ್ಕೊಂಡ್ಲು ಆ ಹುಡುಗಿ ಪತಿಯವ್ರತೆ ಸಚ್ಚಾರಿತ್ರೆ ದೇವರು ಅವಳ ಪ್ರಾರ್ಥನೆಯನ್ನು ನಡೆಸಿಕೊಟ್ಟ ಹೀಗೆ ಅಂತ ಕಂಡಿದ್ರೆ ಅವನನ್ನು ಕಲ್ಕತ್ತೆ ಕಳಿಸ್ತಲೂ ಇರಲಿಲ್ಲ ಅವನಿಗಾಗಿ ಸಾವಿರಾರು ರೂಪಾಯಿ ಖರ್ಚು ಮಾಡ್ತಲೂ ಇರಲಿಲ್ಲ ಈ ಕೆಲಸವಲ್ಲದಿದ್ದರೆ ಮತ್ತೊಂದು ಕೆಲಸವಾಗ್ತಿತ್ತು ಮುಂದೆ ಆಗೋದನ್ನು ಯಾರು ಕಾಣಬಲ್ಲರಮ್ಮ ಕಣ್ಣಿಗೆ ಕಂಡರು ಬಾಯಿಗೆ ಮಾತು ಬರಬೇಕಲ್ಲಮ್ಮ ಬಾಯಿಗೆ ಬರದೆ ಕೈಗೆ ಬರ್ತದೆಯೇ ನಿಜ ಮಾತು ಬರುವುದು ಬಾಯಿಂದಲೆಯೇ ಕೈಯಿಂದ ಅಲ್ಲ ಆದರೆ ಬಾಯಿ ಮಾತನಾಡಬಲ್ಲದೆ ತಾಯಿ ಆಡಿಸುವವನು ಆಡಿಸಿದರೆ ತಾನೇ ಅದು ಆಡಬಲ್ಲದ್ದು ಅದು ಬರೀ ತುತ್ತೂರಿ ಊದುವವನು ಊದಿದರೆ ತಾನೇ ಅದು ಊದಿತು ಈ ಚಮತ್ಕಾರದ ಮಾತಿಗೇನು ಚಮತ್ಕಾರವಲ್ಲವಮ್ಮ ಯಥಾರ್ಥ ಭಗವಂತನ ಸಂಕಲ್ಪವನ್ನು ಯಾರು ಮೀರುವುದು ಮೀರುವುದಕ್ಕಾಗುತ್ತದೆ ಇದರ ಮೇಲೆ ಹೇಳಿದರೆ ತಾನೇ ಅದು ನಮ್ಮ ಕಿವಿಗೆ ಬಿದ್ದಿದ್ದೆ ನಾವು ಕೇಳುತ್ತೇವೆಯೇ ದೇವರಿಗೆ ಸಾವಿರಾರು ಬಾಯಿ ಯಾವ ಬಾಯಿಂದ ಏನು ಆಡುತ್ತೆಯೋ ನಮಗೆ ಕೇಳುವುದಕ್ಕೆ ಕಿವಿ ಬೇಡವೆ ಅರಿಯುವುದಕ್ಕೆ ಜ್ಞಾನ ಬೇಡವೆ ನೀವೊಂದು ಸಾರಿ ನಿಮ್ಮೂರಿಂದ ಬರ್ತಿರುವಾಗ ಚನ್ನಪಟ್ಟಣದಲ್ಲಿ ಒಬ್ಬರು ರೈಲಿಗೆ ಹತ್ತಿ ಮಾತಿಗೆ ಮಾತು ಬಂದಾಗ ಕಲ್ಕತ್ತೆಗೆ ಯಾಕೆ ಹೋಗಬೇಕು ಕೊಡುವ ದೇವರು ಎಲ್ಲಿದ್ದರೂ ಕೊಡುತ್ತಾನೆ ಎನ್ನಲಿಲ್ಲವೇ ನೀವ್ಯಾಕೆ ಕೇಳಲಿಲ್ಲ ಇದೆಲ್ಲ ಬ್ರಾಹ್ಮಣರಿಗೆ ಬಂದದ್ದಲ್ಲ ಎಂದು ನಿಮ್ಮ ಪುರೋಹಿತರು ಎನ್ನಲಿಲ್ಲವೇ ಅವರ ಮಾತನ್ನಕ್ಕೆ ಲಕ್ಷ್ಯ ಮಾಡಲಿಲ್ಲ ಗಾಡಿ ಒಡೆಯುವನು ಏ ಏ ಎಂದು ಕೂಗಿಕೊಂಡು ಹೋಗುತ್ತಾನೆ ಅದನ್ನು ಕಿವಿಯ ಮೇಲೆ ಹಾಕಿಕೊಳ್ಳದಿದ್ದರೆ ಗಾಡಿಗೆ ಸಿಕ್ಕಿಕೊಳ್ಳ ಸಿಕ್ಕಿಕೊಳ್ಳಬೇಕು ಅಲ್ಲಿ ನೋಡಿ ಮಗು ಅಳುತ್ತೆ ಕರೆದುಕೊಳ್ಳಿ ಪಾಪ ನೆಲದ ಮೇಲೆ ಹಾಗೇ ಬಿಟ್ಟಿದ್ದೀರಲ್ಲ ಹತ್ರ ಹಳ್ಳಿ ಯಾರಿಗೆ ಬೇಕು ಇದಕ್ಕೆ ಅದನ್ನು ನೀವು ಹೇಳಿ ಕೇಳಿ ಪಡೆದದ್ದು ಇದನ್ನೇ ನಾನು ಕೇಳಿದ್ದು ನಾನು ಪಡ್ದನೇ ಇನ್ಯಾರು ಕೇಳಿದ್ದು ಮತ್ತೆ ಯಾರು ಪಡೆದದ್ದು ದೇವ್ರು ಕೊಟ್ಟದ್ದನ್ನು ಚೆನ್ನಾಗಿ ನೋಡ್ಕೊಳ್ಬೇಕಮ್ಮ ಎಲ್ದಿದ್ರೆ ಅದು ದಕ್ಕುವುದಿಲ್ಲ ಕೂಗ ಹಾಗಾದರೆ ನನ್ನ ಮಗಳನ್ನು ನಾನು ನೋಡ್ಕೊಳ್ಳಿಲ್ವೇ ಅವಳ್ಯಾಗ ದತ್ತಲಿಲ್ಲ ನೋಡ್ಕೊಂಡ್ರಿ ಇಲ್ಲವೇನುದಕ್ಕಾಗುತ್ತದೆಯೇ ಆದರೆ ಎಷ್ಟು ಆಧರಿಸ್ಬೇಕೋ ಅಷ್ಟು ಆಧರಿಸಲಿಲ್ಲ ಎಷ್ಟು ವಿಶ್ವಾಸ ತೋರಿಸ್ಬೇಕೋ ಅಷ್ಟು ತೋರಿಸ್ಲಿಲ್ಲ ಆ ಹುಡುಗಿ ಎಷ್ಟು ದಿನ ಕಣ್ಣೀರಾಕ್ಲಿಲ್ಲ ಎಷ್ಟು ದಿನ ಇವಳು ಯಾಕೆ ಹುಟ್ಟಿದಳೋ ಎಂದು ನೀವು ಎನ್ನಲಿಲ್ಲ ನಿಮ್ಮ ಮನೆಯ ಆಳು ತೋಟದಲ್ಲಿರುವ ಗಿಡಗಳನ್ನು ನೋಡಿ ಕೊಳ್ಳದೆ ನೀರು ಹಾಕದೆ ಅವುಗಳನ್ನು ಬಳಸಿದರೆ ನೀವು ಸುಮ್ಮನಿರ್ತೀರ ಗಿಡಗಳ ಮನೆ ಆಳಾಯಿತು ಸಂಸಾರವೂ ಒಂದು ತೋಟದ ಹಾಗೆ ತಾಯಿ ಬಲಿತ ಮರಗಳು ಬೆಳೆದುಕೊಂಡು ಹೋಗುತ್ತವೆ ಎಳೆಯ ಸಸಿಗಳನ್ನು ನೋಡಿಕೊಳ್ಳೋದೇ ಒಣಗಿಸಿದರೆ ಹೇಗೆ ಹಾಗಾದರೆ ಯಾರನ್ನು ಏನು ಅನ್ನಲೇ ಕೊಡದೆ ಯಾಕನ್ಬೇಕಮ್ಮ ಮತ್ತೊಬ್ಬರು ಅಂದರೆ ಪ್ರತಿಯಾಗಿ ಅನ್ನುವುದುಂಟು ಏನೂ ಇಲ್ಲದೆ ನಮ್ಮ ಯಜಮಾನಿಕೆ ನಮ್ಮ ದೊಡ್ಡತನ ನಮ್ಮ ದೌಲತ್ತು ತೋರಿಸುವುದಕ್ಕೆ ಮತ್ತೊಬ್ಬರ ಮನಸ್ಸನ್ನು ನೋಯಿಸಬೇಕೆ ತಿಳಿದವರು ಅದವಾದವರು ನೊಂದುಕೊಳ್ಳುವುದಿಲ್ಲವ ನೊಂದುಕೊಳ್ಳುವುದಿಲ್ಲವೇ ನೊಂದುಕೊಳ್ಳುವುದಿಲ್ಲ ಮಿಕ್ಕವರು ಸಮಾಧಾನ ಮಾಡಿಕೊಳ್ಳಿ ಮಗುವನ್ನು ಸಾಕಿ ಇರುವವರನ್ನು ನೋಡಿಕೊಂಡು ಸಂತೋಷವಾಗಿರಿ ತಗೊಳ್ಳಿ ಕುಂಕುಮ ಇಟ್ಟುಕೊಂಡು ಊರಿಗೆ ಹೋಗಿ ಬಿಟ್ಟು ಹೋಗಿಬಿಟ್ಟು ಬನ್ನಿ ನನಗೆ ಕುಂಕುಮವೂ ಬೇಡ ಏನೂ ಬೇಡ ಒಂದು ಸಲ ಇಟ್ಕೊಂಡು ಆಯ್ತಲ್ಲ ಮುತ್ತೈದ್ದರೂ ಆಗಿನ್ನಬಾರ್ದು ತಗೊಳ್ಳಿ ಈ ಪಾ ಆ ಪಾಪವನ್ನು ನನ್ನ ತಲೆಗೆ ಕಟ್ಟಬೇಡಿ ನಮ್ಮನ್ನು ನಾವು ಸಮಾಧಾನ ಮಾಡಿಕೊಳ್ಳದಿದ್ದರೆ ಮತ್ತಾರು ಮಾಡಿ ಯಾರಮ್ಮ ದೇವರು ಬಂದು ಸಮಾಧಾನ ಹೇಳಿದರು ನಮ್ಮ ಮನಸ್ಸಿಗೆ ಇಳಿದಾರಲ್ಲವೇ ನಮ್ಮ ಮನಸ್ಸನ್ನು ನಾವೇ ಸಮಾಧಾನವಾಗಬೇಕಾದದ್ದು ಕೊನೆಗೆ ಯಾರಿಗೆ ಯಾರು ನಮಗೆ ನಾವೇ ಹೌದು ಕೇಳಿದ್ದನ್ನು ಕೊಡದೆ ಏನೋ ತಲೆಗೆ ಕಟ್ಟಿ ಸಮಾಧಾನ ಮಾಡಿ ಅಂದರೆ ಹೇಗೆ ಸಮಾಧಾನವಾಗುತ್ತೆ ಹಿಂದೆ ಯಾರೋ ಒಬ್ಬ ಮೂಗ ತನಗೆ ಹೆಂಡ್ತಿ ಬೇಕು ಅಂತ ಕೇಳಿದ್ದಕ್ಕೆ ಅವನಿಗೆ ಮದುವೆ ಮಾಡಿಸಲಾರದೆ ಮದುವೆ ಮಾಡಿಕೊಳ್ಳುವುದು ಮಕ್ಕಳಾಗುವುದಕ್ಕೆ ತಾನೇ ಈಗ ಇವ್ನು ನಿನ್ನ ಮಕ್ಕಳು ಒಂದಲ್ಲ ಎರಡಲ್ಲ ಮೂರು ಜನ ಇವನು ಸಾಕು ಎಂದು ಮೂರು ಗಿಡಗಳನ್ನು ನೆಟ್ಟು ಅವುಗಳಿಗೆ ಅವನ ಕೈಯಲ್ಲಿ ಬೆನ್ನು ಮುರಿಯ ನೀರು ಇಯಿಸಿದ್ರಂತೆ ಹಂಗಾಯಿತು ನಿಮ್ಮ ಕತೆ ನಿಜ ಅಮ್ಮ ನಾನು ಆ ಕಥೆಯನ್ನು ಕೇಳಿದ್ದೇನೆ ಆದರೆ ನಾವು ಕೇಳಿ ಕೇಳಿದ್ದನ್ನೆಲ್ಲ ಕೊಟ್ಟು ಬಿಡಲು ಯಾರು ಅದನ್ನು ಸಿದ್ಧವಾಗಿ ಕೈಲಿ ಹಿಡಿದುಕೊಂಡು ಸೊಂಟ ಕಟ್ಟಿಕೊಂಡು ಅಲ್ಲೆಲ್ಲೋ ಅಜ್ಞಾತಕ ಅಜ್ಞಾಧಾರಕವರಾಗಿ ನಿಂತುಕೊಂಡಿದ್ದಾರೆ ಅಂತ ಮಾಡ್ಕೊಂಡಿದ್ದೀರಿ ತಗೊಳ್ಳಿ ಕುಂಕುಮ ಇಟ್ಕೊಳ್ಳಿ ಇಲ್ಲಿಗೆ ಈ ಕತೆ ಮುಗಿಯುತ್ತೆ ಈ ಕತೆ ಸಾರಾಂಶ ಏನಪ್ಪ ಅಂದರೆ ಒಂದು ಸಂಸಾರದಲ್ಲಿ ಬರೀ ಹೆಣ್ಣುಮಕ್ಳೇ ಇರ್ತಾರೆ ತಾಯಿಗೆ ಒಂದಾದರೂ ಗಂಡು ಮಗು ಆಗಬೇಕೆಂಬ ಆಸೆ ಅದು ನೆರವೇರೋದ್ರಿಂದ ಕಡೆಯ ಮಗಳು ಅಳಿಯ ಇವರನ್ನು ಮನೆಯಲ್ಲೇ ಇಟ್ಕೊಂಡು ಅಳಿಯ ನನ್ನ ಮಗನಂತೆ ಕಂಡುಕೊಂಡು ಇರ್ತಾರೆ ಒಬ್ಬ ಗುರುಗಳು ಕೇಳಿದ್ದನ್ನೆಲ್ಲ ಕೊಡ್ತಾರೆ ಅಂತ ಹೇಳಿ ಅವರಲ್ಲಿ ಸೇವೆ ಮಾಡೋದಿಕ್ಕೆ ಅಂತ ಹೋಗ್ತಾಳೆ ಆ ಹೋದಂತಹ ಹೆಂಗಸು ತನಗೆ ಪುತ್ರ ಸಂತಾನವಾಗಬೇಕು ಅಂತ ಹಠ ಹಿಡಿತಾಳೆ ಅವರೆಷ್ಟು ಬೇಡ ಬೇಡ ಅಂದರೂ ಪರವಾಗಿಲ್ಲ ಒಂದು ಹೋಗಿ ಮತ್ತೊಂದಾಗುತ್ತೆ ತನ್ನ ಹೊಟ್ಟೆಯಲ್ಲಿ ಮಗು ಆಗೋದಕ್ಕೆ ಬದಲು ಮಗಳೊಂದು ಗಂಡು ಮಗುವನ್ನು ಎತ್ತು ತೀರ್ಕೊಳ್ತಾಳೆ ಅದು ಸಾಕಿಕೊಳ್ಳುವಂತಹ ಭಾರ ಈ ತಾಯಿ ಮೇಲೆ ಬೀಳುತ್ತೆ ಒಂದು ಮಾತು ಹೇಳಿರ್ತಾಳೆ ನನಗಿರೋಂಥ ಮಕ್ಕಳಲ್ಲಿ ಒಂದು ಹೋದರೂ ಚಿಂತೆ ಇರಲಿಲ್ಲ ನನಗೊಂದು ಗಂಡು ಮಗು ಬೇಕಿತ್ತು ಅಂತ ಆದರೆ ಆ ಥರ ಆ ಹೆಣ್ಣು ಮಗಳು ತೀರ್ಕೊಂಡು ಅವಳು ಹುಟ್ಟಿ ಅವಳ ಹೊಟ್ಟೆಯಲ್ಲಿ ಹುಟ್ಟಿದಂಥ ಮಗು ಅವಳ ತಾಯಿಯ ಪಾಲಾಗುತ್ತೆ ಇದರಲ್ಲಿ ತಾಯಿಯ ಸಂಕಟ ಗುರುಗಳ ಸಂತೈಹಿಕೆ ಇವುಗಳ ಇರುಕಿನಲ್ಲಿ ಕತೆ ಕಾಣುವುದನ್ನು ನಾವು ನೋಡ್ಬೋದಾಗಿದೆ ಇದಿಷ್ಟು ಎ ಆರ್ ಕೃಷ್ಣ ಶಾಸ್ತ್ರಿಯವರು ಬರೆದಂತಹ ಗುರುಗಳ ಮಹಿಮೆ ಅನ್ನುವಂತಹ ಕತೆ ಇದು ಹೆಚ್ಚು ಜಿ ಎಚ್ ನಾಯ್ಕ ಅವರು ಬರೆದ ಸಂಪಾದಿಸಿರುವಂತಹ ಕತೆಗಳಲ್ಲಿ ಮೂರನೆಯ ಕತೆಯಾಗಿದೆ. ಎಲ್ಲರಿಗೂ ಧನ್ಯವಾದಗಳು